ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನ್ನೋ ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದಿನ ಹಾಲಿನ ಪೌಡರ್ ನ ಉಪಯೋಗಿಸಿಕೊಂಡು ಯಾವ ರೀತಿ ಒಂದು ಬರ್ಫಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ, ಅದಕ್ಕೆ ಬೇಕಾಗಿರುವಂತ ವಸ್ತುಗಳು ಏನೇನು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 2 ಕಪ್ನಷ್ಟು ಹಾಲಿನ ಪೌಡರ್ ತೆಗೆದುಕೊಂಡಿದ್ದೀನಿ, 200 ಗ್ರಾಂನಷ್ಟು. ಕಪ್ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳೋದಾದ್ರೆ 100 ಗ್ರಾಮ್ಸ್ ಇದೆ ಈ ಕಪ್ಪು. 200 ಗ್ರಾಂನಷ್ಟು ಹಾಲಿನ ಪುಡಿ, 120-150 ಗ್ರಾಂನಷ್ಟು ಸಕ್ಕರೆ, ಅಥವಾ 100 ಗ್ರಾಮ್ಸ್ನಷ್ಟು ಸಕ್ಕರೆ ಪ್ರಮಾಣ ನೋಡ್ಕೊಳ್ಳಿ. ಹಾಲಿನ ಪುಡಿನಲ್ಲೂ ಕೂಡ ಸಕ್ಕರೆ ಇರುತ್ತೆ. ಆ ನಂತರ ಹಾಲು 1/2 ಕಪ್ನಷ್ಟು ಹಾಲು, ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ 1/2 ಕಪ್ನಷ್ಟು ತುಪ್ಪ, ಆನಂತರ ಪಿಸ್ತಾ, ಬಾದಾಮ್, ಏಲಕ್ಕಿ ಪೌಡರ್. ಏಲಕ್ಕಿನ ಕುಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕೆ ಈ ತುಪ್ಪನ ಹಾಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ ಮೇನ್. ಅದು ತುಪ್ಪ ಹಾಕ್ತಿದ್ದಾಗೆ ಇಮಿಡಿಯೇಟ್ ಈ ಹಾಲನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಫುಲ್ ಫ್ಯಾಟ್ ಮಿಲ್ಕ್. ಫುಲ್ ಫ್ಯಾಟ್ ಮಿಲ್ಕ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಇದು ತಣ್ಣಗಿದೆ, ಇನ್ನೂ ಫುಲ್ ಬಿಸಿ ಆಗಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಇಮಿಡಿಯೇಟ್ ಇದಕ್ಕೆ ಹಾಲಿನ ಪುಡಿ ಹಾಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ಹಾಲಿನ ಪುಡಿನ ನಾನು ಈಗಲೇ ಹಾಕೊಳ್ತಾ ಇದ್ದೀನಿ. ಸೊ ನೆನಪಲ್ಲಿರ್ಲಿ, ಹಾಲು ಒಂದ್ ಕಡೆ ಮತ್ತೆ ತುಪ್ಪ ಒಂದ್ ಕಡೆ ಇದ್ದಾಗ ಹಾಕ್ಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಎಲ್ಲ ತುಂಬಾ ಸ್ಮೂತ್ ಆಗಿ ಒಂದಕ್ಕೊಂದು ಬೆರೆತ್ಕೊಂಡಿದೆ. ಈಗ ನಾನೇನ್ ಮಾಡ್ತೀನಿ, ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ. ಸೊ ಸ್ಟವ್ ಹಚ್ಚಿದೀವಿ, ಅದ್ ನೆನಪಲ್ಲಿ ಇಟ್ಕೊಳ್ಳಿ, ಫುಲ್ ಕಡಿಮೆ ಸಿಮ್ಮರ್ ಅಲ್ಲಿ ಇಟ್ಟಿದೀವಿ. ಸೊ ಈಗ ಒಂದಕ್ಕೊಂದು ನೀಟಾಗಿ ಕಂಪ್ಲೀಟ್ ಆಗಿ ಎಲ್ಲವನ್ನು ಬೆರೆಸ್ಕೊಳ್ಳೋಣ. ಸ್ವಲ್ಪ ನಿಧಾನ ಆಗ್ಬೋದು ನಿಮ್ಗೆ. ನೋಡಿ, ಎಲ್ಲವೂ ಸ್ಮೂತ್ ಆಗಿ ಈಗ ಕಲ್ಸಿದೆ. ಈಗ ಏನಾಗುತ್ತೆ ಅಂದ್ರೆ, ಸಕ್ಕರೆನಲ್ಲಿರುವಂತ ತೇವಾಂಶ ಬಿಡ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಈ ರೆಸಿಪಿ ಮಾಡ್ಬೇಕಾದ್ರೆ ಫುಲ್ ಸಿಮ್ಮರ್ ಅಲ್ಲೇ ಇಟ್ಕೊಂಡೇ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ. ಇದಕ್ಕೆ ನಿಮ್ಗೆ 10-15 ನಿಮಿಷಗಳು ಹೆಚ್ಚು ಅಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ ಈ ರೆಸಿಪಿ ಮಾಡ್ಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಈ ದೀಪಾವಳಿಗೆ ನೀವು ನಿಮ್ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ. ಸ್ನೇಹಿತರೆ, ಇನ್ ಕೇಸ್ ನಾವೇನಾದ್ರೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಕಪ್ಪಾಗ್ಬಿಡತ್ತೆ. ಸೊ ಹಂಗಾಗಿ ಫುಲ್ ಲೋ ಫ್ಲೇಮ್ ನಲ್ಲೇ ಮಾಡ್ಕೊಳ್ತಾ ಇದೀವಿ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ಎಷ್ಟು ತೆಳುಗಾಗ್ತಿದೆ ಅಂತ. ಸೊ ಈಗ ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಇದು ಗಟ್ಟಿ ಆಗ್ಬಿಡುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಬಹುದು ಕನ್ಸಿಸ್ಟೆನ್ಸಿ ನೋಡಿ, ಅವಾಗಿದ್ದ ಕನ್ಸಿಸ್ಟೆನ್ಸಿಗೂ ಈಗಿರೋ ಕನ್ಸಿಸ್ಟೆನ್ಸಿಗೂ ಹೇಗಿದೆ ಅಂತ. ಸೊ ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ. ನಿಮ್ಗೆ ಕರೆಕ್ಟ್ ಆಗಿ ಆಗಿದ್ಯಾ ಇಲ್ವಾ ಅಂತ ಹೇಗ್ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ, ನೋಡಿ ಈ ರೀತಿ ತೆಗೆದುಕೊಂಡು ಈ ರೀತಿ ಸ್ವಲ್ಪ ಇದಕ್ಕೆ ಹಾಕೊಳ್ಳಿ. ಸೊ ಒಂದ್ 2 ನಿಮಿಷ ಆರ್ಲಿ ಅದು. ನೋಡಿ, ಇದು ನಿಮ್ಗೆ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ರೌಂಡ್ ಮಾಡ್ಲಿಕ್ಕೆ ಈಸಿ ಆಗ್ಬೇಕು. ಸೊ ನೋಡಿ, ಇದು ರೌಂಡ್ ಆಗ್ತಿದೆ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಸೊ ರೈಟ್ ಕನ್ಸಿಸ್ಟೆನ್ಸಿ ಆದ ನಂತರ 2 ನಿಮಿಷಕ್ಕೆ ಸ್ಟವ್ ಆಫ್ ಮಾಡ್ಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇದು ಕರೆಕ್ಟ್ ಆಗಿ ರೌಂಡ್ ಆಗಿ ಬಾಲ್ ಶೇಪ್ ಅಲ್ಲಿ ಬರ್ತಿದೆ ಅಂತ ಗೊತ್ತಾದ್ಮೇಲೆ 2 ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿ. ಓಕೆ, ಅಷ್ಟರಲ್ಲಿ ಒಂದು ಪೇಪರ್ಗೆ ಬಟರ್ ಪೇಪರ್ ಹಾಕೊಂಡ್ಬಿಡ್ತೀನಿ ನಾನು. ಓಕೆ ನೋಡಿ ಸ್ನೇಹಿತರೆ, 2 ನಿಮಿಷ ಆದ ತಕ್ಷಣ ಯಾವ ರೀತಿ ಆಯ್ತು, ಇಮಿಡಿಯೇಟ್ ಈ ಸ್ಟವ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ, ಬಾಲ್ ಶೇಪ್ ಬಂದ ನಂತರ 2 ನಿಮಿಷದ ನಂತರನೇ ನಾವು ಆಫ್ ಮಾಡ್ಕೋಬೇಕು. ಇನ್ನು ಮುಂಚೆ ಆಫ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಅದಂತರ ಬಬಲ್ ಗಮ್ ತರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಬಂದ್ಬಿಡತ್ತೆ. ಸೊ ಈಗ ಆಗಿದೆ. ಓಕೆ ನೋಡಿ, ಈಗ ನಾನು ಈ ಬಟರ್ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ. ತುಂಬಾ ಬಿಸಿ ಇದೆ ನೋಡಿ. ನಿಮ್ಗಾಗ್ಲಿಲ್ಲ ಅಂದ್ರೆ ಒಂದು ಪ್ಲೇಟ್ ನ ಈ ರೀತಿ ತೆಗೆದುಕೊಂಡು ಈ ರೀತಿ ಮಾಡ್ಕೊಳ್ಳಿ. ಸೊ ದಟ್ ಸಮವಾಗಿ ಬರುತ್ತೆ. ಸ್ನೇಹಿತರೆ, ಹುಷಾರು, ತುಂಬಾ ಬಿಸಿ ಇರುತ್ತೆ ಇದು, ಕೈ ಸುಟ್ಬಿಡತ್ ನಿಮ್ಗೆ. ಓಕೆ, ಈಗ ರೆಡಿ ಆಗಿದೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸ್ಕೊಳ್ತೀನಿ. ಇದು ಪ್ಯೂರ್ಲಿ ಆಪ್ಷನ್, ಬೇಕು ಅಂದ್ರೆ ಉದುರಿಸ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡಬಹುದು. ಉದುರಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಲುಕ್ಕು ಅಷ್ಟೇ, ಟೇಸ್ಟು ಅಷ್ಟೇ. ಆನಂತರ ಪಿಸ್ತಾ ಮತ್ತೆ ಬಾದಾಮ್ 2 ಹಾಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು. ಆನಂತರ ಮತ್ತೆ ಅದನ್ನ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ಪಿಸ್ತಾ ಬಾದಾಮ್ ಏನಿದೆ ಅದು ಈಚೆ ಬರೋದಿಲ್ಲ. ಸೊ ಗೊತ್ತಾಯ್ತಲ್ಲ, ಬಿದ್ದೋಗೋದಿಲ್ಲ. ಸ್ನೇಹಿತರೆ, ಇದೇನಿಲ್ಲ ಅಂದ್ರೂ ಮಿನಿಮಮ್ 2 ಅವರ್ ಆದ್ರೂ
ಕಂಪ್ಲೀಟ್ ಆಗಿ ಆರ್ಬೇಕು. ಈಗ ನೋಡಿ ಆಗಿದೆ. ಸಾರಿ ಫ್ರೆಂಡ್ಸ್, ಕಟ್ ಮಾಡೋ ಕ್ಲಿಪ್ ನ ನನ್ನ ಮಗ ಡಿಲೀಟ್ ಮಾಡಿಬಿಟ್ಟಿದ್ದಾನೆ, ಸಾರಿ ಫಾರ್ ದಟ್. ಈಗ ನಾನು ನೀಟಾಗಿ ಕಟ್ ಮಾಡಿ ಜೋಡಿಸ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿರುತ್ತೆ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.